ಮುಂಬರೋ ವಿಧಾನಸಭೆ ಚುನಾವಣೆಯ ಕಹಳೆ ಮೊಳಗಿಸಿ ರಾಜ್ಯದಲ್ಲಿ ಮತಬೇಟೆ ಆರಂಭಿಸಿರುವ ಬಿಜೆಪಿ ಇದೀಗ ಮತದಾರರ ಮನೆಯತ್ತಲೇ ಹೆಜ್ಜೆಯನ್ನು ಇಟ್ಟಿದೆ ಒಂಬತ್ತು ದಿನದಲ್ಲಿ ಒಂದು ಕೋಟಿ ಸದಸ್ಯರನ್ನು ನೋಂದಾಯಿಸುವ ಉದ್ದೇಶದ ಬೂತ್ ವಿಜಯ ಸಂಕಲ್ಪ ಅಭಿಯಾನ ಇಂದು ಆರಂಭ ಆಯಿತು ಇಂದು ಪ್ರಧಾನಿ ನರೇಂದ್ರ ಮೋದಿ ಕಲಬುರಗಿ ಯಾದಗಿರಿಗೆ ಬಂದು ಹೋದ ಬೆನ್ನಲ್ಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ನಡ್ಡಾ ವಿಜಯಪುರ ಜಿಲ್ಲೆಗೆ ಭೇಟಿ ನೀಡಿ ಅಭಿಯಾನಕ್ಕೆ ಚಾಲನೆ ಕೊಟ್ಟರು ತುಮಕೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಚಿಕ್ಕಬಳ್ಳಾಪುರದಲ್ಲಿ ಅರುಣ್ ಸಿಂಗ್ ದಾವಣಗೆರೆಯಲ್ಲಿ ಪ್ರಹ್ಲಾದ್ ಜೋಶಿ ಬೆಂಗಳೂರಿನಲ್ಲಿ ನಳಿನ್ ಕುಮಾರ್ ಕಟೀಲ್ ಅಭಿಯಾನದಲ್ಲಿ ಭಾಗಿಯಾದರು ಅಭಿಯಾನದ ಬಳಿಕ ಬೃಹತ್ ಸಮಾವೇಶದಲ್ಲಿ ಭಾಗಿಯಾದ ನಡ್ಡಾ ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು ಲಾಂಡ್ ಆರ್ಡರ್ ಮೀನ್ಸ್ ಕಾಂಗ್ರೆಸ್ ಮೀನ್ಸ್ ಕಾಂಗ್ರೆಸ್ ಕಮ್ಯುಷನ್ ಮೀನ್ಸ್ ಕಾಂಗ್ರೆಸ್ ಇನ್ನು ನಡ್ಡಾ ವಿಜಯಪುರಕ್ಕೆ ಆಗಮಿಸುತ್ತಲೇ ಸಿದ್ದೇಶ್ವರ ಶ್ರೀಗಳ ಜ್ಞಾನ ಯೋಗಾಶ್ರಮಕ್ಕೆ ಭೇಟಿ ನೀಡಿದ್ರು ಸಿದ್ದೇಶ್ವರ ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ ನಡ್ಡಾ ಅವರಿಗೆ ಆಶ್ರಮದ ಅಧ್ಯಕ್ಷ ಶ್ರೀ ಬಸವಲಿಂಗ ಸ್ವಾಮೀಜಿ ಅವರು ಸಿದ್ದೇಶ್ವರ ಶ್ರೀ ವಿರಚಿತ ಇಂಗ್ಲಿಷ್ ಪುಸ್ತಕವನ್ನು ನೀಡಿದರು ನಡ್ಡಾಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಸಂಸದ ರಮೇಶ್ ಜಿಗಜಿಣಗಿ ಸಾಥ್ ಕೊಟ್ಟರು ಇನ್ನು ಈ ವೇಳೆ ನಡ್ಡಾ ಸಿದ್ದೇಶ್ವರ ಶ್ರೀಗಳ ಆದರ್ಶದ ಜೀವನವನ್ನ ಶ್ಲಾಘಿಸಿದರು आध्यात्मिक ऊर्जा तो 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 तो। लेकर के जा रहा और उस आध्यात्मिक ऊर्जा के माध्यम से मैं प्रयास करूंगा कि मैं मानवता के लिए काम करूं इनो जेपी नड्डागु कर्नाटक को ये संबंध अंतमाजी सीएम सिदरामाय मैसूरನಲ್ಲಿ ಪ್ರಶ್ನೆ ಮಾಡಿದ್ದಾರೆ ಮೋದಿ ಬರೀ ಸುಳ್ಳನ್ನೇ ಹೇಳ್ತಾರೆ ಜನರಿಗೆ ಬಿಜೆಪಿಯವರು ನೀಡಿದ ಭರವಸೆ ಈಡೇರಿಲ್ಲ ರಾಜ್ಯಕ್ಕೆ ಮೋದಿ ಆದರೂ ಬರಲಿ ನಡ್ಡಾ ಆದರೂ ಬರಲಿ ಜನ ಇವರ ಮಾತಿಗೆ ಬೆಲ ಕೊಡೋದಿಲ್ಲ ಅಂತ ಸಿದ್ದರಾಮಯ್ಯ ಟೀಕಾ ಪ್ರಹಾರ ನಡೆಸಿದ್ದಾರೆ ಮತ್ತೊಂದೆಡೆ ಮೋದಿಯಂತಹ ನಾಯಕ ದೇಶಕ್ಕೆ ಸಿಕ್ಕಿರೋದು ನಮ್ಮ ಸೌಭಾಗ್ಯ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಕಲಬುರಗಿಯಲ್ಲಿ ಹೇಳಿದ್ದಾರೆ ಯಾರು ಬಂದರೂ ಕೂಡ ಕರ್ನಾಟಕದ ಮತದಾರರ ಮೇಲೆ ಪರಿಣಾಮ ಬೀರಕ್ಕಾಗಲ್ಲ ರಾಜ್ಯಕ್ಕೆ ಏನ್ ಮಾಡಿದಾರು ನಡ್ಡಾ ಅವರು ಡಬಲ್ ಇಂಜಿನ್ ಸರ್ಕಾರ ಇಟ್ಟು ಏನು ಏನ್ ಮಾಡಿದ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ ವಾತಾವರಣ ಬಿಜೆಪಿಯ ಪರವಾಗಿದೆ ಅಂತ ಹೇಳಿ ಹಲವು ಬಾರಿ ನಾನು ಹೇಳಿದ್ದೇನೆ ಯಾವುದೇ ಶಕ್ತಿ ಕೂಡ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯ ಅಧಿಕಾರಕ್ಕೆ ತರೋದನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಅನೇಕರು ನಾವೇ ಮುಖ್ಯಮಂತ್ರಿಗಳು ಅಂತ ತಿರುಕು ಕಾಣ್ತಾ ಇದ್ದಾರೆ ಸಾಧ್ಯ ಇಲ್ಲ ನಿಶ್ಚಿತವಾಗಿ ಬಿಜೆಪಿ ಸರ್ ರಾಜ್ಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಆದರೂ ಕೂಡ ರಾಜ್ಯ ನಾಯಕರಿಗಿಂತ ಹೆಚ್ಚಾಗಿ ಕೇಂದ್ರ ನಾಯಕರೇ ಕಾಣಿಸ್ಕೊಳ್ತಾ ಇದಾರೆ ಅಂತ ಅದು ಕೇಂದ್ರ ಬಿಜೆಪಿಯ ಸ್ಟೈಲ್ ಕಂಟ್ರಿ ಅದು ಯಾವುದೇ ಚುನಾವಣೆ ಆಗಲಿ ಇವರನ್ನ ನೆಚ್ಚಿಕೊಂಡು ಕೂರುವಂತಹ ಜಾಯಮಾನ ಕೇಂದ್ರ ಬಿಜೆಪಿಯದ್ದು ಅಲ್ಲ ಅಂತ ನಿಮ್ಮ ಶಕ್ತಿ ಸಾಮರ್ಥ್ಯ ಏನಾದರೂ ಇರಲಿ ಚುನಾವಣೆ ಸಂದರ್ಭದಲ್ಲಿ ನಾವೇ ಅದನ್ನು ನಿಯಂತ್ರಣ ಮಾಡೋದು ನಾವೇ ಅದನ್ನು ಡಿಕ್ಟೇಟ್ ಮಾಡೋದು ನಾವು ಹೇಳಿದ ಹಾಗೆ ಮಾಡಿ ಆ ಗೆಲುವು ಯಾಕೆ ಬರಲ್ಲ ನೋಡೋಣ ಅನ್ನುವಂಥ ರೀತಿಯಲ್ಲಿ ಬಹುಶಃ ಅವರು ವರ್ತನೆ ಮಾಡ್ತಾ ಇರೋ ಹಾಗೆ ಕಾಣುತ್ತೆ ಮತ್ತು ಅವರ ಈ ಸ್ಟ್ರಾಟಜಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಫಲಿತಾಂಶ ಕೂಡ ಸಿಕ್ಕಿದೆ ಹೌದು ಆ ರಾಜ್ಯಕ್ಕೆ ಬಿಟ್ಟಂಥ ಸಂದರ್ಭದಲ್ಲಿ ಏನಾಗಿದೆ ಅಂತಲೂ ಗೊತ್ತು ಅವರಿಗೆ ಮತ್ತು ಅವರದೇ ಆದಂತಹ ಸ್ಟ್ರಾಟಜಿ ಸ್ವತಂತ್ರವಾದಂಥ ಸ್ಟ್ರಾಟಜಿ ಇರೋದರಿಂದ ಅದನ್ನು ಅವರು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಇವತ್ತು ಪ್ರಚಾರಕ್ಕೋಸ್ಕರ ಬರ್ತಾ ಇದ್ದಾರೆ ಇದಕ್ಕಿಂತ ಪೂರ್ವದಲ್ಲಿ ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರ ಪ್ರಭಾವ ಎಷ್ಟಿದೆ ಹಾಲಿ ಶಾಸಕರ ಪ್ರಭಾವ ಎಷ್ಟು ಅವ ಬದಲಿಸಿದ್ರೆ ಬದಲಿಸಿದರೆ ಪರ್ಯಾಯ ಯಾರು ಇದೆಲ್ಲ ಅವರು ನಾಲ್ಕೈದು ತಿಂಗಳ ಹಿಂದಿಂದ ಈ ಎಕ್ಸಸೈಸನ್ನ ಶುರು ಮಾಡಿದ್ದಾರೆ ಅಂತ ಅದು ಬಿ ಜೆ ಪಿ ಹಾಕಿ ಸೆಂಟ್ರಲ್ ಬಿ ಜೆ ಪಿ ವಿಶೇಷವಾಗಿ ಎಲೆಕ್ಷನ್ನ ಮಾಡುವಂತಹ ಸ್ಟೈಲ್ ಅವ್ರದ್ದು ಅದು ಕರ್ನಾಟಕಕ್ಕೆ ಬೇರೆ ಗುಜರಾತ್ಗೆ ಬೇರೆ ಅಥವಾ ಹಿಮಾಚಲ ಪ್ರದೇಶಕ್ಕೆ ಬೇರೆ ಅಂತ ಇರಲ್ಲ ಓಕೆ ಎಲ್ಲ ರಾಜ್ಯಗಳಿಗೂ ಮತ್ತು ಲೋಕಸಭಾ ಚುನಾವಣೆಗೆ ಅವರು ಒಂದೇ ಸ್ಟ್ರಾಟಜಿಯನ್ನು ಒಂದೇ ತೆರನಾಗಿ ಇವತ್ತು ನೋಡಿ ವಿಶೇಷವಾಗಿ ನಡ್ಡಾ ಅವರು ಕಳೆದ ಭೇಟಿಯ ಸಂದರ್ಭದಲ್ಲಿ ಮತ್ತು ಇವತ್ತಿನ ಭೇಟಿಯ ಸಂದರ್ಭದಲ್ಲಿ ಎಲ್ಲ ಜನಜಾತಿ ಸಮುದಾಯಗಳ ಆ ಮಠಗಳಿಗೆ ಭೇಟಿ ಕೊಡುವಂತಹ ಅವ್ರದೇ ಸ್ಟೈಲ್ ಅದು ಎಲ್ಲ ಕಡೆ ಹೋಗಿ ಎಲ್ಲ ಸಮುದಾಯದವ್ರನ್ನು ರೀಚ್ ಆಗೋದು ಆನಂತರ ಇನ್ನೊಂದು ಪ್ರಯೋಗವನ್ನು ಅವರು ಮಾಡಿದ್ದಾರೆ ಪ್ರತಿ ಬೂತಲ್ಲಿ ಆ ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಸಂಘಟಿಸೋದು ಮನೆ ಮನೆಗೆ ಕಾರ್ಯಕರ್ತರ ಮೂಲಕ ಪಕ್ಷವನ್ನು ತಲುಪಿಸೋದು ಒಂದು ಕಡೆ ಮೋದಿಯವರು ಅಥವಾ ಅಮಿತ್ ಶಾ ಅವರು ಬಂದು ರ್ಯಾಲಿಗಳನ್ನ ಮಾಡ್ತಾರೆ ರೋಡ್ ಶೋ ಮಾಡ್ತಾರೆ ಲಕ್ಷಾಂತರ ಜನರಂತ ತಲುಪ್ತಾರೆ ಆದರೆ ಅದಷ್ಟೇ ಸಾಲದು ಅದು ಮಾಸ್ ಅಪೀಲ್ ಆಯಿತು ಅದು ಆದರೆ ವ್ಯಕ್ತಿ ವ್ಯಕ್ತಿಯನ್ನು ತಲುಪಬೇಕಲ್ಲ ಅದಕ್ಕೋಸ್ಕರ ಇದು ಜೆ ಪಿ ನಡ್ಡಾ ಅವರ ಸ್ಟೈಲ್ ಇದು ಓಕೆ ಪ್ರತಿ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅವರು ಸಾಂಕೇತಿಕವಾಗಿ ಮನೆ ಮನೆಗೆ ಭೇಟಿ ಕೊಡೋದು ಕಾರ್ಯಕರ್ತರಿಗೆ ಭೇಟಿ ಕೊಡೋದು ಅವರೇ ಹೋಗಿ ಅನ್ನು ವಿತರಣೆ ಮಾಡೋದು ಇದು ಜೆ ಪಿ ನಡ್ಡಾ ಅವರ ಸ್ಟೈಲ್ ಇದು ಅವರ ಅಧ್ಯಕ್ಷ ಆದ ಮೇಲೆ ಶುರು ಮಾಡಿದ್ದು ಈ ಹಿಂದೆ ಪೇಜ್ ಪ್ರಮುಖ ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಸಶಕ್ತೀಕರಣಗೊಳಿಸೋದು ಅದೆಲ್ಲ ಇತ್ತು ಇವರೊಂದು ಹೊಸ ಉಪಕ್ರಮ ಅಂತಂದ್ರೆ ಮನೆ ಮನೆಗೆ ತಲುಪಬೇಕು ಅಂತ ಅದನ್ನು ಶುರು ಮಾಡಿದ್ರು ಅವರೇ ಸ್ವತಃ ಇವತ್ತು ಈ ಅಭಿಯಾನಕ್ಕೆ ಬೂತ್ ಅಭಿಯಾನಕ್ಕೆ ಬೂತ್ ಸಶಕ್ತೀಕರಣ ಅಭಿಯಾನ ಅದಕ್ಕೆ ಅವರು ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ ಅವ್ರ ಟಾರ್ಗೆಟ್ ಚೆನ್ನಾಗಿದೆ ಒಂಬತ್ತು ದಿನ ಆ ಟೈಮ್ ಬೌಂಡ್ ಆ್ಯಕ್ಷನ್ ಇದೆಯಲ್ಲ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಅಂತ ಒಂಬತ್ತು ದಿನದಲ್ಲಿ ಒಂದು ಕೋಟಿ ಸದಸ್ಯರನ್ನ ನೋಂದಾಯಿಸುವ ಗುರಿಯನ್ನು ಹೊಂದಲಾಗಿದೆ ಅಂತ ಅಂದರೆ ಕರ್ನಾಟಕದಲ್ಲಿ ಈಗ ಮತದಾರರು ಸುಮಾರು ನಾಲ್ಕು ಕೋಟಿ ಇದ್ದಾರೆ ಅಂತಂದರೆ ಈ ಒಂಬತ್ತು ದಿನದಲ್ಲಿ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಒಂಬತ್ತು ದಿನದಲ್ಲೇ ರೀಚ್ ಆಗಬೇಕು ಅಂತ ಮತ್ತು ಈಗಾಗಲೇ ಇರುವಂತಹ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತರು ಸದಸ್ಯರು ಅವರ ಜೊತೆಗೆ ಈ ಒಂದು ಕೋಟಿ ಸೇರ್ಪಡೆ ಆಗ್ತಾ ಇರೋದು ಓಕೆ ಇದಕ್ಕಿಂತ ಹೆಚ್ಚು ಆಗ್ಬೋದು ಮನೆ ಮನೆಗೆ ತೆರಳಿ ಈ ಒಂಬತ್ತು ದಿನದಲ್ಲಿ ಸದಸ್ಯರನ್ನು ನೇಮಕ ಮಾಡೋದು ಸದಸ್ಯ ಸದಸ್ಯತ್ವನ ಕೊಡೋದು ಈ ಅಭಿಯಾನದ ಉದ್ದೇಶ ಅಂತ ರಾಜ್ಯದಲ್ಲಿ ಒಟ್ಟು ಐವತ್ತೆಂಟು ಸಾವಿರಕ್ಕೂ ಹೆಚ್ಚು ಬೂತ್ ಮಟ್ಟದಲ್ಲಿ ಬಿ ಜೆ ಪಿಯ ಬೇರನ್ನು ಗಟ್ಟಿಗೊಳಿಸೋದು ಅಂತ ಆ ಮೂಲಕ ಟಾರ್ಗೆಟ್ ಒನ್ ಫಿಫ್ಟಿ ಏನಿದೆಯಲ್ಲ ಅದನ್ನು ತಲುಪಬೇಕು ಅಂತ ಎಕ್ಸಿಸ್ಟಿಂಗ್ ಮೆಂಬರ್ಸು ಅದಕ್ಕೆ ಅಡಿಷನಲ್ ಆಗಿ ಒಂದು ಕೋಟಿನ ಸೇರ್ಪಡೆ ಮಾಡೋದು ಅಲ್ಲಿಗೆ ನೀವು ಅರ್ಧದಷ್ಟು ಫಿಫ್ಟಿ ಪರ್ಸೆಂಟ್ ಮತದಾರನ ತಲುಪಬೇಕು ಅಂತ ಬಹಳ ಇಂಟ್ರೆಸ್ಟಿಂಗ್ ಆದಂಥ ಲೆಕ್ಕಾಚಾರ ಇದು ಇದರಲ್ಲಿ ಐದು ಹತ್ತು ಸಾವಿರ ವ್ಯತ್ಯಾಸ ಆಯಿತು ಅಂತ ಇಟ್ಕೊಳ್ಳಿ ಒಂದೆರಡು ಲಕ್ಷ ವ್ಯತ್ಯಾಸ ಆದರೂ ಕೂಡ ನೀವು ತೊಂಬತ್ತು ಲಕ್ಷನೋ ಎಪ್ಪತ್ತೈದು ಲಕ್ಷನೋ ತಲುಪಿದ್ರು ಕೂಡ ನೀವು ಈ ಹಂತದಲ್ಲಿ ಮನೆ ಮನೆಗೆ ಹೋಗೋದಿದೆಯಲ್ಲ ಇನ್ನೊಂದು ಸರ್ತಿ ನಿಮ್ಮ ಸಂಬಂಧವನ್ನು ರಿಫ್ರೆಶ್ ಮಾಡೋಕ್ಕೆ ಕಾರಣ ಆಗುತ್ತೆ ಅಂತ ಬೇರೆಲ್ಲ ರ್ಯಾಲಿಗಳು ನಡೆಯುತ್ತೆ ಆರೋಪ ಪ್ರತ್ಯಾರೋಪಗಳು ನಡೆಯುತ್ತೆ ಆದರೆ ಇದನ್ನು ಮಾಡುವ ಶಕ್ತಿ ಬೇರೆ ಯಾವ ಪಕ್ಷಕ್ಕಿದೆ ಯಾವ ಪಕ್ಷಕ್ಕೂ ಇಲ್ಲ ಕಾಂಗ್ರೆಸ್ನಲ್ಲಿ ಮಿಸ್ ಕಾಲ್ ಕೊಡೋದ್ರ ಮೂಲಕ ಸದಸ್ಯತ್ವ ಅಭಿಯಾನವನ್ನು ಮಾಡಿದ್ರು ಬಿ ಜೆ ಆ ಮಿಸ್ ಕಾಲ್ ಕೊಡೋದ್ರ ಮೂಲಕ ಸದಸ್ಯತ್ವ ಮಾಡುವಂಥ ಅಭಿಯಾನ ಇದೆ ಇದು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ಸಂದರ್ಭದಿಂದ ಈ ಪ್ರಯೋಗ ಪ್ರಾರಂಭ ಆಯಿತು ಅದು ನಿರಂತರವಾಗಿ ನಡೆದುಕೊಂಡು ಬಂತು ಇದು ಮನೆ ಮನೆಗೆ ನೇರವಾಗಿ ಕಾರ್ಯಕರ್ತರನ್ನ ಭೇಟಿ ಮಾಡಿಸುವಂಥ ಒಂದು ಉಪಕ್ರಮ ನಡ್ಡಾ ಅವರೇ ಮನೆ ಮನೆಗೆ ಹೋಗಲ್ಲ ಮೋದಿಯವರು ಮನೆ ಮನೆಗೆ ಹೋಗಲ್ಲ ಅಮಿತ್ ಶಾ ಅವರು ಹೋಗಲ್ಲ ಆದರೆ ಇವರು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡೋದ್ರ ಮೂಲಕ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಸ್ಥಳೀಯ ನಾಯಕರು ಮನೆ ಮನೆಗೆ ನೀವು ಹೋಗಬೇಕು ಅಂತ ಈ ಅಭಿಯಾನ ಈ ಆ ಮೂಲಕ ನೂರ ಐವತ್ತರ ಗುರಿ ನೂರ ಐವತ್ತು ಸ್ಥಾನ ಏನೋ ತಲುಪಬೇಕು ವಿಧಾನಸಭೆಯಲ್ಲಿ ಗಳಿಸಬೇಕು ಅಂತ ಅಂದ್ಕೊಂಡಿದ್ದಾರೆ ಆ ಗುರಿಯನ್ನು ತಲುಪಬೇಕು ಅಂತ ನೂರ ಐವತ್ತು ಅಲ್ಲದೆ ಹೋದರೆ ನೂರ ಹತ್ತನ್ನು ತಲುಪಿದರೂ ಕೂಡ ಬಿ ಜೆ ಪಿ ಅಧಿಕಾರಕ್ಕೆ ಬರೋದನ್ನು ಯಾರೂ ತಡೆಯೋಕ್ಕಾಗಲ್ಲ ಹೌದು ಆ ರೀತಿಯಲ್ಲಿ ಅವರ ಸ್ಟ್ರಾಟಜಿ ವರ್ಕೌಟ್ ಆಗ್ತಾ ಇದೆ ಅಂತ ಉಳಿದಂತೆ ಸಿದ್ದರಾಮಯ್ಯ ಅವರು ಕೇಳಿದ್ರು ನಡ್ಡಾ ಅವರಿಗೂ ಕರ್ನಾಟಕಕ್ಕೂ ಏನು ಸಂಬಂಧ ರೀ ಯಾರಿಗೇನು ಸಂಬಂಧ ಈಗ ಹಾಗಾದರೆ ಸುರ್ಜೇವಾಲಾಗೂ ಕರ್ನಾಟಕಕ್ಕೂ ಏನು ಸಂಬಂಧ ರಾಹುಲ್ ಗಾಂಧಿಯವರಿಗೂ ಕರ್ನಾಟಕಕ್ಕೂ ಏನು ಸಂಬಂಧ ಇಲ್ಲೇ ಹುಟ್ಟಿ ಬೆಳೆದವರ ಇಲ್ಲಿ ಮತದಾರರ ಅಥವಾ ಇಲ್ಲಿನ ಅವರು ಪ್ರಿಯಾಂಕಾ ಗಾಂಧಿಯವರಿಗೂ ಕರ್ನಾಟಕಕ್ಕೂ ಏನು ಸಂಬಂಧ ಇವೆಲ್ಲ ವಿತಂಡವಾದಗಳು ಅದನ್ನು ಬಿಟ್ಟು ವೈಚ ವೈಚಾರಿಕ ಹಿನ್ನೆಲೆಯಲ್ಲಿ ಚರ್ಚೆಯನ್ನು ಮಾಡಲಿ ಅಜೆಂಡಾ ಬೇಸ್ಡ್ ಆಗಿ ಚರ್ಚೆಯನ್ನು ಮಾಡಲಿ ಅದನ್ನು ಬಿಟ್ಟು ಇವೆಲ್ಲ ಹಾರಿಕೆಯ ಮಾತುಗಳು ಅಂತ ಒಟ್ಟಿನಲ್ಲಿ ಬಿ ಜೆ ಪಿಯ ಸೆಂಟ್ರಲ್ ಲೀಡರ್ಶಿಪ್ ನೀವು ಕಂಪ್ಲೀಟ್ ಕಂಪ್ಲೀಟಾಗಿ ಇನ್ನೊಂದು ಹತ್ತು ದಿನ ಇದೆ ಜನವರಿ ಮುಗಿಯೋದಕ್ಕೆ ಫೆಬ್ರವರಿ ಮೊದಲ ವಾರದ ಹೊತ್ತಿಗೆ ಕಂಪ್ಲೀಟಾಗಿ ಅವರು ಟೇಕ್ ಓವರ್ ಮಾಡ್ತಾರೆ ಅಂತ ಪ್ರತಿಯೊಂದನ್ನು ಇಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಇಲ್ಲಿ ಸರ್ಕಾರ ಇದೆ ಪಕ್ಷ ಇದೆ ಸಂಘಟನೆ ಇದೆ ಎಲ್ಲವೂ ಇದೆ ಆದರೆ ಮುಂದಿನ ಹತ್ತು ದಿನದಲ್ಲಿ ಅದೆಲ್ಲವೂ ಟೇಕ್ ಓವರ್ ಆಗುತ್ತೆ ಮುಂದಿನ ಮೂರು ಮೂರುವರೆ ತಿಂಗಳುಗಳ ಕಾಲ ಕೇಂದ್ರ ಬಿ ಜೆ ಪಿ ನಾಯಕರು ಏನು ಹೇಳ್ತಾರೋ ಏನು ತೀರ್ಮಾನ ಮಾಡ್ತಾರೋ ಅದು ಮಾತ್ರ ಇಲ್ಲಿ ಜಾರಿಗೆ ಬರುತ್ತೆ ಅವರು ಹೇಳ್ತಾರೆ ಇಲ್ಲಿ ಅವರು ಅದಕ್ಕೆ ಪೂರಕವಾಗಿ ಆ್ಯಕ್ಷನ್ ಮಾಡಬೇಕು ರಿಸಲ್ಟ್ ಯಾಕೆ ಬರಲ್ಲ ನಾವು ನೋಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಆ ರೀತಿಯಲ್ಲಿ ನಡೆದ್ರೆ ಬಿಜೆಪಿ ಒಂದು ಚಮತ್ಕಾರವನ್ನು ಮಾಡಬಹುದು ಇಲ್ಲಿ ವಿಸ್ತಾರ ನ್ಯೂಸ್ ನಿಖರ ಜನಪರ